ಆಕಾಶವಾಣಿ ಹಾಡುನೇಗಿಲ ಯೋಗಿ ಸಾವಯವ ಮಾತುಕತೆ ಗೊಬ್ಬರಕ್ಕೆ ಮಿಗಿಲಾಗಿ ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಡುನೇಗಿಲ ಯೋಗಿ ಎಲ್ಲ ಕೇಳುಗರಿಗೆ ನಮಸ್ಕಾರ ಸಾವಯವ ಮಾತುಕತೆ ಬಾನುಲಿ ಸರಣಿಗೆ ಎಲ್ಲರಿಗೂ ಸ್ವಾಗತ ಸೃಷ್ಟಿಯೊಡಲಿನ ಸಂವಾದದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಇಂಜಿನಿಯರ್ ವಿನಾಯಕ್ ಹೆಗಡೆ ಮೂಲತಃ ಶಿವಮೊಗ್ಗ ಜಿಲ್ಲೆ ಸಾಗರದವರು ಅಮೆರಿಕದಲ್ಲಿ 19 ವರ್ಷ ಸೇವೆ ಸಲ್ಲಿಸಿ ಬೆಂಗಳೂರಿಗೆ ಬಂದು ಪರಿಸರ ಸ್ನೇಹಿ ತಂತ್ರಜ್ಞಾನದ ಶೋಧ ಹಾಗೂ ಬಳಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ನಮ್ಮ ಅಭಿವೃದ್ಧಿಯ ಯೋಜನೆಗಳಲ್ಲಿ ರಸ್ತೆ ನಿರ್ಮಾಣಕ್ಕೆ ಬಹಳ ಆದ್ಯತೆ ಡಾಂಬರು ರಸ್ತೆ ಸಿಮೆಂಟು ರಸ್ತೆಗಳೇ ಸುಸ್ಥಿರ ರಸ್ತೆಗಳೆಂದು ನಂಬಿದ್ದೇವೆ ಮಣ್ಣು ನೀರುಗಳ ಸಂಬಂಧವನ್ನು ತಪ್ಪಿಸದೆ ರಸ್ತೆ ನಿರ್ಮಾಣ ನಿರ್ವಹಣೆ ಸಾಧ್ಯವೇ ಇಲ್ಲ ಎನ್ನುವ ಪರಿಕಲ್ಪನೆ ನಮ್ಮದು ಈ ರಸ್ತೆಗಳ ನಿರ್ಮಾಣದಲ್ಲೂ ಸಾವಯವ ವಿಕಲ್ಪಗಳಿವೆ ಎನ್ನುತ್ತಾರೆ ವಿನಾಯಕ್ ಹೆಗಡೆಯವರು ಹಿಂದೆ ಈಗ ಇಂಡಸ್ಟ್ರಿಯಲ್ ಪೀರಿಯಡ್ ಅಲ್ಲಿ ಆಗಿರುವಂತಹ ಕೆಲವು ಮಿಸ್ಟೇಕ್ ಇಂದಾಗಿ ಈಗ ಅಮೆರಿಕ ಅಂತ ದೇಶ ಈಗ ರಿಯಲೈಸ್ ಮಾಡ್ಕೊಳ್ತಾ ಇದೆ ಸುತ್ತಮುತ್ತಲಿನ ಪರಿಸರ ಹಾಳಾಗೋದಲ್ಲದೆ ಇದರಿಂದ ಜನರ ಜೀವನ ಮೇಲೂ ಕೂಡ ಅಗಾಧವಾದ ಪರಿಣಾಮ ಬೀರ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಈಗ ಬಿಗ್ ಇಶ್ಯೂ ಆಗಿದೆ ಹಾಗೆ ಇಂಡಿಯಾದಲ್ಲಿ ನಾವು ಯಾವಾಗಲೂ ಕೂಡ ಪರಿಸರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದೀವಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಾವು ಚೆನ್ನಾಗಿರ್ಬೇಕಾಗಿದ್ರೆ ನಾವು ಇರುವಂತಹ ಸುತ್ತಮುತ್ತಲಿನ ಪರಿಸರ ಕೂಡ ಚೆನ್ನಾಗಿರ್ಬೇಕು ಇದಕ್ಕೆ ಹಾನಿಕರವಾಗದೇ ಇದ್ದಂತೆ ನಾವು ನಡ್ಕೊಂಡ್ರೂ ಕೂಡ ನಾವು ಅದನ್ನು ನಮ್ಗೆ ಲಾಂಗ್ ಟರ್ಮ್ ಆಗಿ ಅದನ್ನು ಕಾಪಾಡ್ತೇವೆ ಹಾಗೆ ಈಗ ವಿಶೇಷವಾಗಿ ರಸ್ತೆ ಬಗ್ಗೆ ಮಾತಾಡಬೇಕಾಗಿದ್ರೆ ಬ್ರಿಟಿಷ್ ಕಾಲದಿಂದ ಬಂದಿರುವಂತ ಟೆಕ್ನಾಲಜಿಯನ್ನ ನಾವು ಯೂಸ್ ಮಾಡ್ತಾ ಇದೀವಿ ಇದು ಔಟ್ಡೇಟ್ ಅಂತ ನನಗನ್ನಿಸ್ತದೆ ಈಗ ಟೆಕ್ನಾಲಜಿ ತುಂಬಾ ಡೆವಲಪ್ ಆಗಿದೆ ನಾನು US ಅಲ್ಲಿ 19 ವರ್ಷ ಇದ್ದೆ ಭಾರತ ದೇಶದ ಬಗ್ಗೆ ಮಾತಾಡಬೇಕಿದ್ರೆ ಮುಖ್ಯವಾಗಿ ರಸ್ತೆಯನ್ನ ಪರಿಸರ ಪ್ರೇಮಿಯಾಗಿ ಅಥವಾ ಸಾವಯವ ಅಂತ ಏನಾಗುತ್ತೆ ಅಥವಾ ಇಕೋ ಫ್ರೆಂಡ್ಲಿ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೇವೆ ಹೇಗೆ ಅದನ್ನ ಡೆವಲಪ್ ಮಾಡಬಹುದು ಟೆಕ್ನಾಲಜಿ ಇದೆಯಾ ಸಾಧ್ಯತೆ ಇದೆಯಾ ಅಂತ ಮುಖ್ಯ ರೋಡಿಗೆ ಬೇಕಾಗಿರೋದ್ರ ಸ್ಟ್ರೆಂತ್ ಬೇಕು ಅಂದ್ರೆ ಈಗಿರುವಂತ ಪದ್ಧತಿಯಲ್ಲಿ ರೋಡ್ ಅನ್ನು ಬಿಲ್ಡ್ ಮಾಡೋದ್ರಿಂದ ಒಂದು ಪರಿಸರಕ್ಕೆ ಹಾನಿ ಆಗ್ತದೆ ಹೇಳೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಇದಕ್ಕೆ ನಾವು ಏನನ್ನು ಯೂಸ್ ಮಾಡ್ತೀವಿ ಈಗ ಕಾಂಕ್ರೀಟ್ ರೋಡ್ ಆದ್ರೆ ಸಿಮೆಂಟ್ ಅನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಆಮೇಲೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಕೂಡ ತುಂಬಾನೇ ಜಾಸ್ತಿ ಆಗಿದೆ ಈಗ ಹೊಸ ಟೆಕ್ನಾಲಜಿಯಲ್ಲಿ ನಾವು ಯೂಸ್ ಮಾಡಿದ್ರೆ ಮಡ್ಡು ಲೈಮ್ ಮತ್ತೆ ನೀರು ಮಣ್ಣು ಮತ್ತು ಸುಣ್ಣ ಮತ್ತು ನೀರು ಈ ಒಂದು ಮೂರನ್ನ ನಾವು ಗಮನದಲ್ಲಿಟ್ಕೊಂಡು ಒಂದು ಕ್ರಮದಲ್ಲಿ ಉಪಯೋಗಿಸಿಕೊಂಡು ಇರುವಂತ ಮಣ್ಣು ಯಾವುದೇ ಒಂದು ಕ್ವಾಲಿಟಿ ಇರುವಂತಹ ಮಣ್ಣಾಗಿರ್ಲಿ ಆ ಮಣ್ಣನ್ನ ನಾ ಅದನ್ನ ಡಿಸ್ಟರ್ಬ್ ಮಾಡ್ದೇನೆ ಆ ಮಣ್ಣಿಗೆ ನಾವು ಸ್ಟ್ರೆಂತ್ ಅನ್ನ ಕೊಡುವಂತಹ ಒಂದು ಟೆಕ್ನಾಲಜಿ ಇದೆ ಇಂಗ್ಲಿಷ್ ನಲ್ಲಿ ನಾವು ಸಾಯಿಲ್ ಸ್ಟೆಬಿಲೈಸೇಷನ್ ಅಂತ ಹೇಳ್ತೇವೆ ಅಥವಾ ರೋಡ್ ರೆಮಿಡಿಫಿಕೇಶನ್ ಟೆಕ್ನಾಲಜಿ ಅಂತ ಹೇಳ್ತೇವೆ ಸೊ ಬೇರೆ ಬೇರೆ ತರದ ಈಗ ನಮ್ಮ ಟೆಕ್ನಾಲಜಿ ಇದೆ ಇದನ್ನ ನಾವು ಡಿಸ್ಟರ್ಬ್ ಮಾಡ್ದೇನೆ ಅದಕ್ಕೇನೆ ಅದಕ್ಕೆ ನಾವು ಸ್ಟ್ರೆಂತ್ ಕೊಡುವಂತ ಕೆಲಸ ಮಾಡಬಹುದು ಯಾಕೆಂದ್ರೆ ಆ ತರ ಒಂದು ಟೆಕ್ನಾಲಜಿ ಇದೆ ಇದರಿಂದ ನಾವು ಏನ್ ಮಾಡಬಹುದು ಅಂದ್ರೆ ಸುಮಾರು 50% ಗಿಂತ ಕೂಡ ಮುಖ್ಯವಾಗಿ ಖರ್ಚನ್ನು ಕಡಿಮೆ ಮಾಡಬಹುದು ಹಾಗೆ ಈಗ ಇನ್ನೊಂದು ನೀರು ನೀರು ಅತ್ಯಂತ ಪ್ರಾಮುಖ್ಯವಾದದ್ದು ಮನುಷ್ಯನಿಗೆ ಈ ನೀರು ಪೋಲ್ ಆಗಬಾರ್ದು ಯಾವ್ದೇ ರೀತಿಯಲ್ಲಿ ಹಾಗೆ ಇವಾಗ ಈಗ ನಮ್ಮ ಇಂಡಸ್ಟ್ರಿಯಲೈಸ್ಡ್ ವರ್ಲ್ಡ್ ಅಲ್ಲಿ ಏನಾಗ್ತಾ ಇದೆ ನೀರಿನ ಒಂದು ಸಮಸ್ಯೆ ಆಗಿ ಪರಿಗಣಿಸ್ತಾ ಇದೆ ಈಗ ರಸ್ತೆಯ ಮೇಲೆ ಬಿದ್ದ ನೀರು ಪೋಲ್ ಆಗದಂತೆ ಹೇಗೆ ನೋಡ್ಕೋಬೇಕು ಹೇಳೋದು ಒಂದು ವಿಚಾರ ಇದಕ್ಕೆ ನಾವು ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಮನೆಗಳಲ್ಲಿ ನಾವು ಮಾಡುವಂತ ಪದ್ಧತಿ ಇದೆ ಇದೇ ತಂತ್ರಜ್ಞಾನವನ್ನ ಸಿಮಿಲರ್ ಆಗಿ ಇದೆ ಅಂದ್ರೆ ಇದೇನಂತಲ್ಲ ನಾವು ರೋಡುಗಳಲ್ಲಿ ಕೂಡ ಬಳಕೆಯನ್ನು ಮಾಡಬಹುದು ಚರಂಡಿ ವ್ಯವಸ್ಥೆಯನ್ನ ನಾವು ಬದಲಾವಣೆ ಮಾಡಬೇಕು ಚರಂಡಿಯಲ್ಲಿ ನಾವು ಈ ತರ ಒಂದು ರೈನ್ ಹಾರ್ವೆಸ್ಟ್ ಮಾಡ್ತೀವಲ್ವ ಅದೇ ತರ ನೀರನ್ನ ತಡೆ ಹಿಡುವ ಕೆಲಸವನ್ನು ಮಾಡಬಹುದು ಹಾಗೆ ಆ ರೋಡ್ ಅನ್ನ ನಾವು ಡಿಸೈನ್ ಮಾಡುವ ಕೂಡ ನೀರು ಯಾವುದೇ ತರದ ವ್ಯರ್ಥವಾಗದಂತೆ ನಾವು ಅದನ್ನ ನೋಡ್ಕೋಬಹುದು ಹಾಗೆ ಅದನ್ನ ಹಿಂಗುವಂತ ವ್ಯವಸ್ಥೆಯನ್ನು ನಾವು ಕೂಡ ಮಾಡ್ಕೋಬಹುದು ಇನ್ನೊಂದೇನು ಅಂದ್ರೆ ಆ ರೋಡ್ ಪಕ್ಕದಲ್ಲಿ ಇವಾಗ ನೋಡಿದ್ರೆ ನೀವೆಲ್ಲ ಸಿಟಿಯಲ್ಲಿ ನೋಡಿದ್ರೆ ಕಾಂಕ್ರೀಟ್ ರೋಡ್ ಗಳನ್ನ ನೋಡ್ತೀವಿ ಅದ್ರ ಬದಲಾಗಿ ಸಾಯಿಲ್ ಸ್ಟೆಬಿಲೈಸ್ ರೋಡ್ಸ್ ಅನ್ನ ಡೆವಲಪ್ ಮಾಡಬಹುದು ಕಾಲುವೆಗಳನ್ನು ಮಾಡಬಹುದು ಇಲ್ಲಿ ನಾವು ಹುಲ್ಲುಗಳನ್ನ ಬೆಳಿಬಹುದು ಬಟ್ ವಿಚಾರ ಏನು ಅಂತ ಹೇಳಿದ್ರೆ ನಾವು ಮುಂದುವರೆದಂತೆ ಪರಿಸರಕ್ಕೆ ತೊಂದರೆ ಮಾಡ್ದೇನೆ ಪರಿಸರ ಜೊತೆಗೆ ಹೊಂದ್ಕೊಂಡು ನಾವು ಹೇಗೆ ಡೆವಲಪ್ ಆಗ್ಬಹುದು ಅಂತ ಹೇಳ್ಬೋದು ಒಂದು ಪ್ರಶ್ನೆ ನಮ್ಮಲ್ಲಿದೆ ಇದು ಕೆಲವರಿಗೆ ಸಾಧ್ಯತೆ ಇಲ್ಲ ಅಂತ ಅಂತಾರೆ ಬಟ್ ಇವಾಗ ಅದು ಬೇರೆ ಪ್ರಶ್ನೆ ಎಲ್ಲ ಮಾಡ್ಲೇಬೇಕಾಗಿದೆ ನಾವು ಈಗ ನಾನ್ ಹೇಳೋದು ಅಂದ್ರೆ ಆತರ ಟೆಕ್ನಾಲಜಿ ಇದೆ ಆದ್ರೆ ಅದಕ್ಕೆ ಬೇಕಾದಂತಹ ಯೋಜಕರಲ್ಲಿ ಇದರ ಬಗ್ಗೆ ಒಂದು ಗಮನ ಹರಿಸಿಲ್ಲ ಅಂತ ಹೇಳ್ಬೋದು ಈಗ ಬೇರೆ ಬೇರೆ ದೇಶಗಳಲ್ಲಿ ಇದನ್ನ ಅಳವಡಿಸಿಕೊಳ್ತಾ ಇದ್ದಾರೆ ರಷ್ಯಾದಂತ ಒಂದು ದೇಶದಲ್ಲಿ ಇವತ್ತು ಕೂಡ ಇದು ಒಂದು ಈಗ ಮಾಡ್ತಾ ಇದ್ದಾರೆ ಮಾಡಿ ತೋರಿಸಿದ್ದಾರೆ ನಮ್ಮ ದೇಶದಲ್ಲಿ ಅದನ್ನ ಮಾಡಬಹುದು ಇವಾಗ ಮಾಡಲಿ ಸಾಧ್ಯತೆ ಇಲ್ಲ ಅಂತಲ್ಲ ನಾವು ರೆಗ್ಯುಲರ್ ಮಾಡುವಂತ ರೋಡಿಗೂ ಇದಕ್ಕೂ ಮೇನ್ ವ್ಯತ್ಯಾಸ ಏನು ಅಂದ್ರೆ ರೋಡ್ ಇರುವಂತ ಮಣ್ಣಿದೆ ಅಲ್ವಾ ಮಣ್ಣನ್ನ ನಾವು ಈ ಯಂತ್ರದ ಮೂಲಕವಾಗಿ
ಅದಕ್ಕೆ ಬೇಕಾಗಿರುವಂತಹ ಒಂದು ಆರ್ಗ್ಯಾನಿಕ್ ಅಲ್ಲಿ ಮಾಡುವಂತ ಒಂದು ಸ್ಟೆಬಿಲೈಸರ್ ಅಂತ ಇರ್ತದೆ. ಸಿಮೆಂಟ್ ಅಲ್ಲ ಅದು, ಆರ್ಗ್ಯಾನಿಕ್ ಸ್ಟೆಬಿಲೈಸರ್. ಅದು ಏನ್ ಮಾಡ್ತದೆ ಅಂದ್ರೆ ಈ ರೋಡ್ ಅನ್ನ ಕಲ್ಲಿನ ಶಕ್ತಿಯುತ ಮಾಡ್ತದೆ, ಅದನ್ನ ಮಿಕ್ಸ್ ಮಾಡಿ ಅದ್ರ ಮೂಲಕವಾಗಿ ನಾವು ಯೂಸ್ ಮಾಡಿಕೊಂಡು ನಾವು ಅದನ್ನ ಈಗ ಮಣ್ಣು ಅದಕ್ಕೆ ಸುಣ್ಣವನ್ನ ಒಂದು ಸಮ ಪ್ರಮಾಣದಲ್ಲಿ ಮತ್ತು ನೀರ ಸಮ ಪ್ರಮಾಣದಲ್ಲಿ ಬೆರೆಸ್ಬಿಟ್ಟು ಮಾಡಿದ್ರೆ ಆ ರೋಡು ಸುಮಾರು 12 ವರ್ಷಗಳವರೆಗೂ ಕೂಡ ಯಾವುದೇ ತರದ ಈ ಹೊಂಡಗುಂಡಿಗಳಾಗುವಂತಹದ್ದಾಗ್ಲಿ ತಗ್ಗುಗಳಾಗುವಂತಹದ್ದಾಗ್ಲಿ ಮಳೆಯಿಂದ ಅದಕ್ಕೆ ಪ್ರಾಬ್ಲಮ್ ಆಗುವಂತ ಆಗೋದಿಲ್ಲ. ಅದಕ್ಕೆ ಅಸ್ಫಾಲ್ಟ್ ಹಾಕ್ಬೇಕು ಅಂತ ಹೇಳುವಂತ ಅವಶ್ಯಕತೆನೂ ಇರಲ್ಲ, ಬರೀ ಮಡ್ ರೋಡ್ ಆಗಿ ನಾವು ಕಾಣಿಸ್ಕೋಬಹುದು. ಬೇಕಂದ್ರೆ ಅಸ್ಫಾಲ್ಟ್ ಹಾಕೋಬಹುದು. ಬಟ್ ಅದೇನಾಗ್ತಂದ್ರೆ ಇದರಿಂದ ನಮಗೆ ಪ್ರತಿ ವರ್ಷವೂ ಅದರ ಮೇಲೆ ಮೇಂಟೆನೆನ್ಸ್ ಕಾಸ್ಟ್ ಅಂತ ಏನಾದ್ರು ಅದು ಬಹಳ ಕಡಿಮೆ ಆಗ್ತದೆ. ಒಂದು ಎರಡು ಲೋ ಕಾಸ್ಟ್ ಇನ್ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಕಾಸ್ಟ್ ಅನ್ನು 50% ಕಿಂತ ಸೇವ್ ಮಾಡಬಹುದು. ಯಾಕಂದ್ರೆ ಬೇಸ್ ಮೆಟೀರಿಯಲ್ ಯೂಸ್ ಮಾಡ್ತೀವಲ್ಲ ರೋಡ್ ಅಲ್ಲಿ, ಅದನ್ನು 50% ರಿಡ್ಯೂಸ್ ಮಾಡಬಹುದು. ಈ ತರ ಬೇರೆ ಬೇರೆ ತರದಂತ ಒಂದು ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ. ಅದಕ್ಕೆ ನಾವು ರಿಸರ್ಚ್ ಮಾಡಬೇಕು, ಹೇಗೆ ನಾವು ಪರಿಸರದ ಜೊತೆಗೆ ಇದ್ದು ನಾವು ಇದನ್ನ ಹೇಗೆ ಇದನ್ನ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಈಗ ಅದೇ ರೀತಿಯಲ್ಲಿ ಈಗ ನೀರಿಂಗುವ ಕಾಲುವೆಗಳು ಅಂತ ಹೇಳ್ಬೋದು. ನಾವು ಏನು ಅಂದ್ರೆ ಈಗ ಡ್ರೈನೇಜ್ ಬೆಳೆಸ್ತೀವಲ್ಲ, 1 ಕಿಲೋಮೀಟರ್ ಅಂತರದಲ್ಲಿ ಅಥವಾ 2 ಕಿಲೋಮೀಟರ್ ಅಂತರದಲ್ಲಿ ಅಲ್ಲಿ ಮಳೆ ಹೇಗಿದೆ ಅದನ್ನ ಸ್ಟಡಿ ಮಾಡಿ ಅಲ್ಲಿ ಅದಕ್ಕೆ ನಾವು ಈ ರೈನ್ ವಾಟರ್ ಹಾರ್ವೆಸ್ಟ್ ಮಳೆ ನೀರು ಸಂಗ್ರಹಣೆ ಮಾಡ್ತೀವಲ್ಲ, ಅದೇ ತರ ಮಳೆ ನೀರು ಸಂಗ್ರಹಣೆಯನ್ನ ನಾವು ಕಾಲುವೆಗಳಲ್ಲೇ ಒಂದು ಆತರ ಒಂದು ಮಳೆ ನೀರು ಸಂಗ್ರಹ ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು. ರೋಡಿನಿಂದ ಬಂದಂತ ನೀರು ಅದು ಕಾಲುವೆ ಮೂಲಕ ಅಲ್ಲಿಗೆ ಹರಿದು ಅಲ್ಲಿ ಇಂಗುವಂತ ವ್ಯವಸ್ಥೆಯನ್ನು ನಾವು ಕೂಡ ಮಾಡಬಹುದು. ಇದರಿಂದ ಎರಡು ನಮಗೆ ಸಮಸ್ಯೆಗಳು ಪರಿಹಾರವಾಗ್ತವೆ. ಒಂದು ನೀರಿನಿಂದಾಗಿ ನೆರೆ ಬರದಂತೆ ನಾವು ಇದನ್ನು ತಡೆಗಟ್ಟಲು ಕೂಡ ಒಳ್ಳೆ ಒಂದು ಐಡಿಯಾ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಒಂದು ನೀರು ಅಲ್ಲೇ ಇಂಗಿ ಹೋಗುವುದರಿಂದ ಅದರ ಮೂಲಕವಾಗಿ ನೀರು ಸಮುದ್ರವನ್ನು ಅಥವಾ ನದಿಯನ್ನು ಸೇರಲ್ಲ. ಕುಡಿಲಿಕ್ಕೆ ನೀರು ಬೇಕಾದಂತ ಒಳ್ಳೆ ನೀರನ್ನ ನಾವು ಈ ವಾಟರ್ ಟೇಬಲ್ ಯಾವತ್ತೂ ಕೂಡ ಕಡಿಮೆ ಆಗದೆ ಇದನ್ನ ನೋಡ್ಕೋಬಹುದು. ಈಗ ಕೆಲವು ಬೆಂಗಳೂರಿನ ಪ್ರದೇಶದಲ್ಲಿ ನೀರು ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆ ಆಗಿ ಪರಿಣಿಸುತ್ತೆ. ಈವಾಗಲೇನೆ ಕೂಡ ನಾವು ಪ್ಲಾನ್ ಮಾಡಿದ್ರೆ ಇದನ್ನ ಆ ಸಮಸ್ಯೆಗಳು ಬರೆದಿದ್ದಂಗೆ ನೋಡ್ಕೋಬಹುದು. ಅದಕ್ಕೆ ಬೇರೆ ಬೇರೆ ದಾರಿಗಳಿವೆ, ಬೇರೆ ಬೇರೆ ಟೆಕ್ನಾಲಜಿಗಳಿವೆ. ಅದನ್ನ ಹೇಗ್ ಮಾಡಬಹುದು ಅಂತ ಹೇಳುವಂತ ಯೋಜಕರು ಅದನ್ನ ತೀರ್ಮಾನ ಮಾಡಬೇಕು. ಮುಖ್ಯವಾಗಿ ನಮ್ಮಲ್ಲೇ ಜ್ಞಾನ ಇದೆ, ಸ್ಕಿಲ್ ಇದೆ, ಆಮೇಲೆ ಮಾಡುವಂತ ಕೆಪಾಸಿಟಿ ಜನರು ಇದ್ದಾರೆ. ಈಗ ಯೋಜಕರು ಅದರ ಬಗ್ಗೆ ಗಮನ ಕೊಡಬೇಕು, ಅವ್ರ ಜೊತೆಗೆ ಸಂವಾದ ಮಾಡಬೇಕು. ಏನ್ ಮಾಡಬಹುದು ಈಗ ನಮಗಿದೆ, ನಮ್ ಐಡಿಯಾಗಳಿದೆ, ಐಡಿಯಾಗಳನ್ನ ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅದು ಇಲ್ಲಿಯ ಸಿಸ್ಟಮ್ ಸ್ವಲ್ಪ ಚೇಂಜ್ ಆಗಬೇಕು, ಅದ್ರ ಬಗ್ಗೆ ಯೋಜಕರು ಜಾಸ್ತಿ ಗಮನ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಮುಖ್ಯವಾಗಿ ಇನ್ನೊಂದೇನು ಅಂದ್ರೆ ನಮಗೆ ಮಣ್ಣು ಮತ್ತು ನೀರು ಯಾವತ್ತೂ ಕೂಡ ಮಣ್ಣು ನೀರಿನ ಸಂಬಂಧ ಕೊನೆ ತನಕ ಉಳುವಂತದ್ದು. ಇದನ್ನ ಉಳಿಸ್ಕೊಂಡು ಹೋದ್ರೆ ನಾವು ಉಳಿಬಹುದು. ರಸ್ತೆಯನ್ನ ನಿರ್ಮಾಣ ಮಾಡುವಂತ ಬೇಕಾದ ಇಂಡಿಯಾದಲ್ಲಿ ಇದು ದೊಡ್ಡ ಸಮಸ್ಯೆ. ಈ ರಸ್ತೆಗಳನ್ನ ನಿರ್ಮಾಣ ಮಾಡುವಂತ ಕ್ಷೇತ್ರಗಳಲ್ಲಿ ಮಣ್ಣು ಮತ್ತು ನೀರಿನ ಸಂಬಂಧಗಳು ಕೂಡ ಜೊತೆ ಜೊತೆಯಾಗಿ ಹೋಗುವಂತೆ ನಾವು ಸಿಸ್ಟಮ್ ಅನ್ನ ನಾವು ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಯೋಜಕರು ಗಮನ ಹರಿಸಬೇಕು ಹೇಳುವಂತದ್ದೇನು, ನಿಮಗೆ ಯಾವುದೇ ಸಮಸ್ಯೆ ಇರಲಿ ನಮ್ಮ ಹತ್ರ ಅದು ದೃಷ್ಟಿ ಇರಬೇಕು, ಮಾಡಬೇಕು ಅಂತ ಹೇಳುವಂತ ಒಂದು ನಿರ್ಧಾರ ಇರಬೇಕು. ಅವಾಗ ನಾವು ಉಳಿದೆಲ್ಲ ಚೆನ್ನಾಗಿ ಬಂದೇ ಬರ್ತದೆ. ಆಮೇಲೆ ಹುಲ್ಲು ಮತ್ತು ಗಿಡಮರ ರಸ್ತೆಯಲ್ಲಿ ಬದಿ ಅಂಚಿನಲ್ಲಿ ನಾವು ಮರವನ್ನು ನಿರ್ಮಾಣ ಮಾಡುವಂತಹ ಒಂದು ಯೋಜನೆಗಳು ನಮ್ಮಲ್ಲಿ ಬಹಳ ಸಮಯದಿಂದ ಇದೆ. ನಾವು ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ, ಅದಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡಲೇಬೇಕು ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಮುಖ್ಯವಾದಂತಹ ವಿಚಾರ ಅಂದ್ರೆ ಈಗ ನೀರು ಹರಿದು ಹೋಗದಂತೆ ಅಲ್ಲೇ ಇಂಗುವಂತೆ ಮಾಡುವಲ್ಲಿ ಗಿಡಮರಗಳ ಪಾತ್ರ ಬಹಳ ಮುಖ್ಯವಾದದ್ದು. ಆ ಪರಿಕಲ್ಪನೆಯ ದೃಷ್ಟಿಯಿಂದ ನಮ್ಮ ಪಕ್ಕದಲ್ಲಿ ಇದು ಇರಲೇಬೇಕು ಅಂತ ನನ್ನ ಅಭಿಪ್ರಾಯ. ಮರಗಿಡಗಳನ್ನ ನೆಡಬೇಕು, ಅದನ್ನ ಬೆಳೆಸ್ಕೊಳ್ಬೇಕು, ಮತ್ತು ಉಳಿಸ್ಬೇಕು. ಇದು ಪರಿಸರಕ್ಕೂ ಪೂರಕ ಮತ್ತು ಮಾನವನ ಮುಂದಿನ ಒಂದು ಜೀವನ ಪೀಳಿಗೆ ಇದು ಅತ್ಯಗತ್ಯ. ಬಾನಂಗಳದಲ್ಲಿ ಬೆಳ ತಿಂಗಳ ಬೆಳೆ ಕೆಳಗಿಳಿದರೆ ಹನಿ ಬನಿಯೂ ಮನೆಯಂಗಳದಲ್ಲಿ ಹುಲ್ಲಿನ ಆಸರೆ ಹೊಳೆ ಹೊಳೆಯುವ ಮುತ್ತಿನ ಮಣಿಯೂ ಹೊಳೆ ಹೊಳೆಯುವ ಮುತ್ತಿನ ಮಣಿಯೂ. ವಿನಾಯಕ್ ಹೆಗಡೆ ಅವರಿಗೆ ಧನ್ಯವಾದಗಳು. ಸಾವಯವ ಮಾತುಕತೆಯಲ್ಲಿ ಸಾವಯವ ಊಟದ ನೂತನ ಪ್ರಯೋಗದ ವಿವರದೊಂದಿಗೆ ನಾಳೆ ನಮ್ಮೊಂದಿಗಿರುತ್ತಾರೆ ಕೃಷಿಕ ಲೇಖಕ ಪೂರ್ಣಪ್ರಜ್ಞ ಬೇಳೂರು. ಹಾಡುನೇಗಿಲ ಯೋಗಿ ಸಾವಯವ ಮಾತುಕತೆ ಕೇಳಿದಿರಿ. ದುಡಿಮೆಯಮ್ಮಡಿಯಾಗಿ ಪ್ರಸ್ತುತಿ ನೆರವು ಜಿಎನ್ ಮಂಜುನಾಥ್. ಕಣಜ ಕಿಕ್ಕಿರಿಯಾಗಿ ಆಯೋಜನೆ ಪ್ರಸ್ತುತಿ ದಿವಾಕರ ಹೆಗಡೆ. ನೀನಾಗುವೈ ಭೋಗಿ. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಸಾವಯವ ಕೃಷಿಯ ಉತ್ಥಾನಕ್ಕಾಗಿ ಆಶ್ರೀ ಆನಂದ್ ಅವರ ನೇತೃತ್ವದಲ್ಲಿ ಕಾರ್ಯನಿರತವಾಗಿದೆ ಕರ್ನಾಟಕ ರಾಜ್ಯ ಸಾವಯವ ಕೃಷಿ ಮಿಷನ್. ಹಾಡುನೇಗಿಲ ಯೋಗಿ.
ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.